ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಅಮಾವಾಸ್ಯೆ ಅಥವಾ ಚೈತ್ರ ಅಮಾವಾಸ್ಯೆಯ ದಿನ ನಮಗೆ ಸೂರ್ಯಗ್ರಹಣ ಕೂಡ ಗೋಚರವಾಗ್ತಾ ಇದೆ. ಈ ಸೂರ್ಯಗ್ರಹಣ ನಮಗೆ ಯುಗಾದಿ ಹಬ್ಬದ ಹಿಂದಿನ ದಿವಸ ಗೋಚರ ಆಗ್ತಾ ಇರೋದ್ರಿಂದ ಈ ಗ್ರಹಣ ಯಾವ ಸಮಯದಲ್ಲಿ ಗೋಚರ ಆಗ್ತಾ ಇದೆ, ನಮ್ಮ ಭಾರತದಲ್ಲಿ ಕಾಣಿಸ್ತಾ ಇದೆಯಾ ಇಲ್ವಾ, ಹಾಗೆ ನಾವು ಈ ಸೂತಕವನ್ನು ಆಚರಣೆ ಮಾಡಬೇಕಂದ್ರೆ ಗ್ರಹಣ ಆಗಿರೋದ್ರಿಂದ ಗ್ರಹಣದ ಸೂತಕವನ್ನು ನಾವು ಆಚರಣೆ ಮಾಡಬೇಕಾ ಬೇಡವಾ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಗ್ರಹಣದ ಸೂತಕ ಆಚರಿಸ್ಬೇಕಾ ಬೇಡವಾ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮೊದಲು ಈ ಗ್ರಹಣ ಯಾವತ್ತು ಆಗ್ತಾ ಇದೆ, ಹಾಗೆ ಗ್ರಹಣ ಯಾವ ಸಮಯದಲ್ಲಿ ಆರಂಭವಾಗಿ ಯಾವಾಗ ಅಂತ್ಯವಾಗ್ತಾ ಇದೆ, ಎಲ್ಲೆಲ್ಲಿ ಗೋಚರ ಆಗ್ತಾ ಇದೆ ಅಂತ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. 2024 ಇಸ್ವಿಯಲ್ಲಿ ಗೋಚರ ಆಗ್ತಾ ಇರೋವಂಥ ಮೊದಲನೇ ಸೂರ್ಯಗ್ರಹಣ 8 ಸೋಮವಾರದ ದಿನ ಗೋಚರ ಆಗ್ತಾ ಇದೆ. ಇನ್ನು ಗ್ರಹಣ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಕೇಳೋದಾದರೆ 8 ಸೋಮವಾರದ ದಿನ ರಾತ್ರಿ 9:12 ಗ್ರಹಣ ಆರಂಭವಾಗಿ 9 ಅಂದರೆ ಮಧ್ಯರಾತ್ರಿ 2:22 ಕೂಡ ಗ್ರಹಣ ಇರುತ್ತೆ. ನಮ್ಮ ಭಾರತದಲ್ಲಿ ಈ ಸಮಯದಲ್ಲಿ ಕತ್ತಲಾಗಿರುತ್ತೆ, ಹಾಗಾಗಿ ಭಾರತದಲ್ಲಿ ಈ ಗ್ರಹಣ ಗೋಚರ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಸೂತಕವನ್ನು ಆಚರಣೆ ಮಾಡುವಂಥ ಅಗತ್ಯ ಇರೋದಿಲ್ಲ. ಇನ್ನು ಎಲ್ಲೆಲ್ಲಿ ಈ ಒಂದು ಗ್ರಹಣ ಗೋಚರವಾಗತ್ತೆ ಅಂದರೆ ಅಮೇರಿಕಾ, ಮೆಕ್ಸಿಕೋ, ಕೆನಡಾ, ಐರ್ಲ್ಯಾಂಡ್ ಅಂಥ ದೇಶಗಳಲ್ಲಿ ಈ ಗ್ರಹಣ ಗೋಚರ ಆಗ್ತಾ ಇದೆ. ಒಟ್ಟು ಈ ಗ್ರಹಣ ಅಂದರೆ ಗ್ರಹಣದ ಸಮಯ ಏನಿದೆ ಟೋಟಲಾಗಿ ನಮಗೆ 5:10 ಕೂಡ ಗ್ರಹಣ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮೊದಲೇ ಹೇಳಿರೋ ಹಾಗೆ ಭಾರತದಲ್ಲಿ ಕತ್ತಲಾಗಿರುತ್ತೆ, ನಮಗೆ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗದೇ ಇರೋ ಕಾರಣ ನಾವು ಸೂರ್ಯಗ್ರಹಣವನ್ನು ಆಚರಣೆ ಮಾಡುವಂಥ ಅಗತ್ಯ ಇಲ್ಲ. ಯಾವುದೇ ಸೂತಕನೂ ಇರೋದಿಲ್ಲ. ಸೂರ್ಯಗ್ರಹಣ ಆದಮೇಲೆ ಎಲ್ಲದನ್ನು ತೊಳಿಬೇಕು, ಮತ್ತೆ ದೇವ್ರ ಮನೆ ಕ್ಲೀನ್ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು ಅನ್ನೋ ಅಗತ್ಯ ಕೂಡ ಇರೋದಿಲ್ಲ. ನೀವು ಸರಳವಾಗಿ 8 ಸೋಮವಾರ ದಿನ ಅಮಾವಾಸ್ಯೆ ಪೂಜೆಯನ್ನು ಮಾಡಿ ಮಾರನೇ ದಿನ ಯುಗಾದಿ ಹಬ್ಬವನ್ನು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಗೋಚರ ಆಗ್ತಾ ಇರುವಂತಹ ಮೊದಲನೇ ಸೂರ್ಯಗ್ರಹಣ, ಅದರಲ್ಲೂ ಯುಗಾದಿ ಅಮಾವಾಸ್ಯೆ ದಿನ ಗೋಚರವಾಗ್ತಾ ಇರುವಂತಹ ಸೂರ್ಯಗ್ರಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.